ನಮಸ್ಕಾರ, ನನ್ನ ಹೆಸರು ಶೇಷ್ಕುಮಾರ್ ಅಂತ. ಇದು ನಮ್ಮ ಸ್ನೇಹಿತರು ಮಿಸ್ಟರ್ ಚಂದ್ರನ್ನನ್ನೋರ್ದು ತೋಟ. ಇಲ್ಲಿಗೆ ನಾವು ಸಂತುಲನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ಎರಡೂವರೆ ವರ್ಷದ ಅಡಿಕೆ ಗಿಡಗಳು. ಇದನ್ನು ಗಿಡ ನಾಟಿ ಮಾಡಿದಾಗ್ಲಿಂದನೂ ನಾವು ಸಂತುಲನ್ ಉಪಯೋಗಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ನೀವೇ ನೋಡ್ಬೋದು ಯಾವ ರೀತಿ ಗಿಡ ಬೆಳವಣಿಗೆ ಇದೆ ಅಂತ. ಇಲ್ಲಿ ನಮ್ಮ ಭೂಮಿನೂ ಬಹಳ ಚೆನ್ನಾಗಿ, ಒಂದು ಫಲವತ್ತತೆ ತುಂಬ ಚೆನ್ನಾಗಿದೆ. ನೀರು ಕೊಡೋದು ಅಷ್ಟೇ, ನಾವು 2 ದಿನಕ್ಕೆ 3 ದಿನಕ್ಕೆ ಒಂದು ಸರಿ ಮಾತ್ರ ನೀರು ಕೊಡ್ತಾ ಇದ್ದೀವಿ. ಈ ಬೇಸಿಗೆನಲ್ಲೂ ನಾವು ನೀರು ಕೊಡೋದು ಕಮ್ಮಿ, ನಮ್ಮಲ್ಲಿ ನೀರು ಸ್ವಲ್ಪ ಕಮ್ಮಿ ಇರೋದರಿಂದ ನೀರು ಕಮ್ಮಿ ಕೊಡ್ತಾ ಇದ್ದೀವಿ. ಬೇಸಿಗೆ ಆದರೂ ನೋಡಿ ನೀವು ಎಷ್ಟು ಹಸಿರಾಗಿ ನಗ್ನಗ್ತಾ ಇದೆ ಗಿಡಗಳೆಲ್ಲ. ಇದಕ್ಕೆ ಸಂತುಲನ ಉಪಯೋಗಿಸೋದ್ರಿಂದ ನಮಗೇನಾಯಿತು ಅಂತಂದರೆ, ಗಿಡದ ಬೆಳವಣಿಗೆನೂ ಚೆನ್ನಾಗಾಯಿತು. ಈಗಾಗಲೇ ಎಲ್ಲ ಹೊಂಬಾಳೆ ಬರಲಿಕ್ಕೆ ಸ್ಟೇಜಿಗೆ ಬಂದುಬಿಟ್ಟಿದೆ. ಇನ್ನೊಂದು 1 ಎಕರೆ ಇದಕ್ಕಿಂತ 6-7 ತಿಂಗಳ ಮುಂಚೆ ನಾಟಿ ಮಾಡಿದ್ದು, ಅದಾಗಲೇ ಹೊಂಬಾಳೆ ಬಂದು ಕಾಯಿ ಬಂದಿದೆ. ಅದನ್ನು ನಿಮಗೆ ತೋರಿಸ್ತೇನೆ. ಇದು ನಮ್ಮ ಊರು ಕೋಟೆಕೆರೆ ಅಂತ ಅಂದ್ಬಿಟ್ಟು, ಬೇಗೂರು ಹೋಬಳಿ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಡಿಸ್ಟ್ರಿಕ್ಟ್. ಯಾರು ಬೇಕಾದ್ರೂ ಬಂದು ನಮ್ಮ ಗಿಡಗಳನ್ನ ನೋಡಬಹುದು. ನಿಮಗೂ ಸಂತುಲನ ಉಪಯೋಗಿಸೋದ್ರಿಂದ ನಮ್ಮ ಬೆಳೆ ಈ ರೀತಿಯಾಗಿ ಸಮೃದ್ಧಿಯಾಗಿ ಬರುತ್ತದೆ. ಸೊ ಇದು 3 ವರ್ಷದ ಗಿಡ. ಇದು ಫಸ್ಟ್ ಫಸಲ ಅಲ್ವಾ ಸರ್ ಈಗ ಬರ್ತಾ ಇರೋದು? ಹೌದು ಸರ್, ಇದು ಮೊದಲನೇ ಫಸಲು, 3 ವರ್ಷ ಆಯಿತು. ಇದಕ್ಕೆ ನಾವು ಸಂತುಲನ ಉಪಯೋಗಿಸೋದ್ರಿಂದ ಈ ಕೆಮಿಕಲ್ ಗೊಬ್ಬರಗಳನ್ನ ಯಾವುದೂ ಹಾಕ್ತಾ ಇಲ್ಲ. ಬರೀ 2 ವರ್ಷಕ್ಕೆ 2 ಸರಿ ನಾವು ತಿಪ್ಪೆ ಗೊಬ್ಬರ ಕೊಡ್ತಾ ಇದ್ದೀವಿ, ಕುರಿ ಗೊಬ್ಬರ ಕೊಡ್ತಿದ್ದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ, ನೀರು ಕೊಟ್ಕೊಂಡಿರ್ತೀವಿ. ಸಂತುಲನ್ ಮಾತ್ರ ರೆಗ್ಯುಲರಾಗಿ ಉಪಯೋಗಿಸ್ತೀವಿ. ಎವ್ರಿ 15 ಡೇಸ್ ಒನ್ಸ್ ನಾವು ಸಂತುಲನ್ ಕೊಡ್ತಾ ಇದ್ದೀವಿ ಇದಕ್ಕೆ. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಯಿಗೆ ಬಂದಿದೆ. ಈಗ ಮೊದಲನೇ ಬೆಳೆ ನಮಗೆ ಕೈಗೆ ಬರ್ತಾ ಇದೆ. ಅದಲ್ಲದೆ ಎಲ್ಲ ಗಿಡಗಳಲ್ಲೂ ನಿಮಗೆ ಹೊಂಬಾಳೆಗಳಿದೆ. ಇದೆಲ್ಲ ಇನ್ನು ಈಗ ಹೊಡಿತಾ ಇದೆ, ಕೆಲವೆಲ್ಲ ಹೊಡೆಗಳಿದೆ, ಹೊಡೆದಿರೋ ಹೊಂಬಾಳೆಗಳಿದೆ ನೋಡಿ ಸರ್ ಇದರಲ್ಲಿ ನೋಡಿ. ಇನ್ನೊಂದೇನಪ್ಪ ಅಂದ್ರೆ ಗಮ್ಮ ಅನ್ನತ್ತೆ, ನಮ್ಮ ತೋಟ ಪೂರ್ತಿ ಒಳ್ಳೆ ಸೆಂಟ್ ಆಗದಂಗಿದೆ ನೋಡಿ ಸರ್. ಇದು ಅರಳು ಸಾರಿ ಕಾಯಿ ನೋಡಿ ಏನು ಸೈಜ್ ಇದೆ, ಎಲ್ಲ ಯೂನಿಫಾರ್ಮ್ ಸೈಜ್ ನೋಡಿ ಸರ್. ಯಾವುದೂ ನಿಮಗೆ ಒಂದು ದಪ್ಪ ಇಲ್ಲ, ಒಂದು ಚಿಕ್ಕ ಇಲ್ಲ, ಎಲ್ಲ ಯೂನಿಫಾರ್ಮ್ ಸೈಜ್. ಮೊದಲನೇ ಬೆಳೆನೇ ಹೀಗಿದೆ. ಒಂದು 2 3 4 5 6 7 ಇದೆ ನೋಡಿ ಸರ್, ಮೇಲೆ ಒಂದು 8. ಸರ್ ನೀವು ಈ ಮೂಲಕ ನಮ್ಮ ಬೇರೆ ಅಡಿಕೆ ಬೆಳೆಗಾರರು ತುಂಬ ಜನ ಇವಾಗ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಸರಿಯಾಗಿ ಬೆಳೆ ಬರಲ್ಲ, ಬರ್ತಾ ಇಲ್ಲ, ಮತ್ತು ಕಾಯಾಗಲ್ಲ, ಅರಳು ನಿಲ್ಲಲ್ಲ ಅಂತ. ಸೊ ಅಂಥ ಒಂದು ನಮ್ಮ ಅಡಿಕೆ ಬೆಳೆಗಾರರಿಗೆ ನೀವು ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಈ ಮೂಲಕ ಹೇಳೋದೇನು ಅಂತಂದರೆ, ನಾವು ಆದಷ್ಟು ಸಾವಯವದಲ್ಲಿ ಬೆಳೆಯೋದಕ್ಕೆ ಟ್ರೈ ಮಾಡಬೇಕು. ಟ್ರೈ ಮಾಡೋದೇನು, ಸಾವಯವದಲ್ಲೇ ಬೆಳಿಬೇಕು. ನಾವು ನೋಡಿ ಇದನ್ನು 3.5 ವರ್ಷದಿಂದ ಸಾವಯವದಲ್ಲಿ ಬೆಳ್ಕೊಂಡು ಬಂದಿದ್ದೀವಿ. ನೀವು ಅದ್ರ ಅಡಿಕೆ ಗಿಡಗಳನ್ನ ಬುಡ ನೋಡ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ನಾವು ಇದಕ್ಕೆ ಯಾವುದೇ ಕೆಮಿಕಲ್ಸ್ನ ಉಪಯೋಗಿಸಿಲ್ಲ. ಬಟ್ ರೆಗ್ಯುಲರಾಗಿ ಮಾತ್ರ ನಾವು 15 ದಿನಕ್ಕೊಂದ್ಸರಿ ಸಂತುಲನ ಮಾತ್ರ ಕರೆಕ್ಟಾಗಿ ಕೊಟ್ಕೊಂಡು ಬಂದಿದ್ದೀವಿ, ಯಾವತ್ತೂ ಸ್ಟಾಪ್ ಮಾಡಿದೆ. ಜೊತೆಗೆ ನಮ್ಮಲ್ಲಿ ಬರುವಂಥ ತಿಪ್ಪೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಲಿಮಿಟೆಡ್ ಕ್ವಾಂಟಿಟಿ ಕೊಟ್ಕೊಂಡು ಬರ್ತೀವಿ. ಸೊ ತುಂಬ ಅದನ್ನು ತುಂಬ ಜಾಸ್ತಿ ಹಾಕೊಂಡು ಬರ್ತಾ ಇಲ್ಲ, ಇಲ್ಲ ಅಂದರೆ ಕಮ್ಮಿನೂ ಹಾಕ್ತಾ ಇಲ್ಲ. ವರ್ಷಕ್ಕೆ 2 ಸರಿ ಅಂತೂ ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಕೊಟ್ಕೊಂಡು ಬರ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ನಿಜವಾಗ್ಲೂ ಇದನ್ನು ನಾವು ಯಾಕೆಂದರೆ ಆ್ಯಕ್ಚುಲಿ 50 ವರ್ಷದ ಬೆಳೆ. ನಾವು 50 ವರ್ಷದ ಬೆಳೆನ ನಾವು ಯಾವ ರೀತಿ ಇಟ್ಕೋಬೇಕು ಅಂದರೆ, ಮಗುವಿನಿಂದ ಸಾಕುವಾಗಲೇ ಬೇರ್ನ ಬುಡನ ದೇಹನ ಗಟ್ಟಿ ಮಾಡ್ಕೊತು ಅಂತಂದರೆ ನಮಗೆ 50 ವರ್ಷ ಅದನ್ನು ನಮ್ಮ ಚೆನ್ನಾಗಿ ಸಾಕತ್ತೆ. ಸಂತುಲನ ಉಪಯೋಗಿಸೋದ್ರಿಂದ ನಮಗೆ ಭೂಮಿ ಫಲವತ್ತತೆ ಜಾಸ್ತಿಯಾಗಿ ನಾವು 1-2 ದಿನ ಗೊಬ್ಬರ ಕೊಡಲಿಲ್ಲ ಅಂತಂದ್ರೂ ಬದುಕೋ ಚಾನ್ಸಸ್ ಇದೆ. ಜೊತೆಗೆ ನೀವು ಇದರಲ್ಲಿ ನೋಡ್ಬೋದು 8 ಗುಣ ಇದೆ. ಸೊ ಇದು ಮೊದಲನೇ ಬೆಳೆ, ಇದು ಫಸ್ಟ್ ಟೈಮ್ ಬೆಳ್ತಾ ಇರೋದು. ಇಟ್ಸ್ ನಾಟ್ ಏನೋ ಹಳೆಗೆ ಗಿಡ ಅಂತಲ್ಲ, ಇದು ಮೊದಲನೇ ಸರಿ ಬಂದಿರೋದು. ಮೊದಲನೇ ಸರಿ ಇಷ್ಟು ಬಂದಾಗ ನಮಗೆ ಸಂತೋಷದ ವಿಷಯ, ಯಾಕೆಂದರೆ ನಮ್ಮಲ್ಲಿ ಬೆಳೆಸಿರೋದು ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಒಂದು ಸಂತೋಷ ಆಗ್ತಾ ಇದೆ. ಸೊ ನಾವು ಸಂತುಲನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನೀವು ಸಂತುಲನ್ ಉಪಯೋಗಿಸಿ ಮತ್ತು ನಿಮ್ಮ ಬೆಳೆಗಳನ್ನು
ವರ್ಷ ಬೆಳೆಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿ ಸಾಕಿ ಅಂತ ಅಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತುಂಬ ಧನ್ಯವಾದಗಳು ನಿಮಗೆ. ಯಾಕಂದರೆ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನೋಡಿ ಸರ್, ಎಲ್ಲರೂ ಕೆಮಿಕಲ್ಸ್ಗೆ ತುಂಬ ಅಡಿಕ್ಟ್ ಆಗಿದ್ದಾರೆ. ಹಂಗಾಗಿನೇ ಅವ್ರಿಗೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಸಾಯಲಲ್ಲಿರೋ ಸಮಸ್ಯೆನ ಬಿಟ್ಬಿಟ್ಟು ಅವರು ಬೇರೆ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ಸೊ ಸಮಸ್ಯೆಗೆ ಪರಿಹಾರ ಮಾಡಬೇಕಂದ್ರೆ ಫಸ್ಟು ಸಮಸ್ಯೆ ಏನಂತ ಅವರು ಕಂಡಿಡ್ಕೋಬೇಕಲ್ಲ ಸರ್. ಅದರಿಂದ ಸೊ ನಿಮ್ಮ ಮಾಹಿತಿ ನಮ್ಮ ರೈತರಿಗೆ ಅರ್ಥ ಆಗುತ್ತೆ ಅಂತ ಈ ಮೂಲಕ ನಾನು ಅಂದ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ರೈತರು ಇದನ್ನು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಸರ್.